ಆಯ್ತಪ್ಪ ಕಟ್ಕೊಂಡ್ವಿ. ಅಂದ್ರೆ ಇವರಿಂದ ಕಲಿಯುವುದು ಎಷ್ಟು ಸೂಕ್ತ ಅಂತ ನನಗೆ ಗೊತ್ತಿಲ್ಲ. ಅವರ ಅಚೀವ್ಮೆಂಟ್ ಅನ್ನು ಕೆಲವು ನಮಗೆ ಮಾಡ್ಲಿಕ್ಕೆ ಅದು ನಮಗೆ ಬೇಡೋ ಬೇಡ, ನಾವು ಮಾಡುವುದೇ ಇಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ಮಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಒಂದೂವರೆ ವರ್ಷದಿಂದ ಎಪ್ರೂವ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಇವರ ಮಾಸ್ಟರ್ ಮೈಂಡ್ ಬೇರೆ, ಇವರ ಮಾಸ್ಟರ್ ಪ್ಲಾನ್ ಬಿಡಿ, ಇವರ ಮಾಸ್ಟರ್ ಮೈಂಡ್ ಇಸ್ ಡಿಫರೆಂಟ್. ಅದರಲ್ಲೊಂದು ಅಂಶ ನಮ್ಮ ಧರ್ಮಗಳ ಬಗ್ಗೆ ತಿಕ್ಕಾಟ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಪರ ಕೆಲಸವನ್ನು ಮಾಡಿ ಅವರ ಕೈಗೆ, ಯುವಕರ ಕೈಗೆ ಕೆಲಸವನ್ನು ಕೊಟ್ಟು ಅವರ ಸ್ವಂತ ಕಾಲಿನಲ್ಲಿ ನಿಲ್ಲುವಂತಹ ಕೆಲಸವನ್ನು ನಾವು ಮಾಡಬೇಕು. ಅದು ಅಭಿವೃದ್ಧಿ. ಆ ಪದದಲ್ಲಿ ನಾವು ಕೆಲಸ ಮಾಡುವ ವಿಚಾರವನ್ನು ನಾವು ಮಾಡ್ತಾ ಇದೀವಿ. ನೀವೆಲ್ಲ ಇವತ್ತು ನನಗೆ ಅಭಿನಂದನೆಯನ್ನು ಮಾಡಿದ್ದೀನಿ. ನಿಮಗೆ ಕೃತಜ್ಞತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಬಹುದು. ಯಾಕಂತ ಹೇಳಿದ್ರೆ ನಮಗಾಗಿ ಕೊಟ್ಟಂತ ನಿಯಮ ಇಡೀ ಏನಾದ್ರೂ ನಿಮಗೆ ನಾವು ಕೊಟ್ಟಿದ್ದೀವ. ಈಗ ಇಷ್ಟು ಜನ ಇಲ್ಲಿ ಪಕ್ಷದವರು ಇದ್ದಾರೆ, ಬೆಳಿಗ್ಗೆನೆ ನಾವು ಬೇರೆ ಬೇರೆ ಮಾಡ್ಲಿಕ್ಕೂ ಸಾಧ್ಯ. ಅಭಿವೃದ್ಧಿ ಮಾತ್ರ ನಾವು ಮಾಡ್ತೇವೆ. ನಮಗೆ ಗೊತ್ತಿಲ್ಲಂತ ನಾವು ಆಯ್ತಪ್ಪ ಕಟ್ಕೋತೀವಿ. ಅಂದ್ರೆ ಇವರಿಂದ ಕಲಿಯುವುದು ಎಷ್ಟು ಸೂಕ್ತ ಅಂತ ನನಗೆ ಗೊತ್ತಿಲ್ಲ. ಅವರ ಅಚೀವ್ಮೆಂಟ್ ಅನ್ನು ಕೆಲವು ನಮಗೆ ಮಾಡ್ಲಿಕ್ಕೆ ಅದು ನಮಗೆ ಬೇಡೋ ಬೇಡ, ನಾವು ಮಾಡುವುದೇ ಇಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಏನಾದ್ರೂ ಅಲ್ಲಿ ಓದಿ ಓದಿ ಕಲ್ತ್ಕೊಳ್ತೇವೆ. ಮುಂದಿನ ದಿವಸ ಶುರುವಲ್ಲ ಅದನ್ನು ಕಲ್ತ್ಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಅವರು ಚರ್ಚೆ ಮಾಡಿದ್ರೆ ಅಭಿವೃದ್ಧಿ ಪದದಲ್ಲಿ ಚರ್ಚೆ ಮಾಡ್ಲಿ, ಅಭಿವೃದ್ಧಿ ಪದದಲ್ಲಿ ಚರ್ಚೆ ಮಾಡಿ. 5 ವರ್ಷದಲ್ಲಿ ಮಾಡಿದ ಸಾಧನೆಗಳೇನಿದೆ, 1 ನಿಮಿಷ ಬರಲಿ ನನ್ನ ಎದುರುಗಡೆ ಕೂತ್ಕೊಂಡು 5 ವರ್ಷದಲ್ಲಿ ಮಾಡಿದಂತ ಧಾರ್ಮಿಕ ವಿಚಾರ ಅಂತ ಹೇಳ್ತಾ ಇದಾರಲ್ಲ, ಹಿಂದುತ್ವ ಅಂತ ಹೇಳ್ತಿರಲ್ಲ, ಏನಾದ್ರೂ ಒಂದು ಆ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಕಲಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವರು ಮಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಒಂದೂವರೆ ವರ್ಷದಿಂದ ಎಪ್ರೂವ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾನು ಮೊನ್ನೆ ಹೋಗಿ ನೋಡಿದ್ದು, ನೋಡಿ 6 ತಿಂಗಳಲ್ಲಿ ಎಪ್ರೂವ್ ಮಾಡಿ ಅಮ್ಮ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಹೇಗೆ ಕಳಿಸ್ತೇನೆ ಅಂತ ನೋಡಿ. ಇವ್ರಿಗೆ ಅದರ ಮಾಹಿತಿಯೇ ಇಲ್ಲ. ಇವರಿಗೆ ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಇವರ ಮಾಸ್ಟರ್ ಮೈಂಡ್ ಬೇರೆ, ಇವರ ಮಾಸ್ಟರ್ ಪ್ಲಾನ್ ಬಿಡಿ, ಇವರ ಮಾಸ್ಟರ್ ಮೈಂಡ್ ಇಸ್ ಡಿಫರೆಂಟ್. ಅದರಲ್ಲೊಂದು ಅಂಶ ಆಗಿದೆ. ಪುನಃ ಬಾಕಿಯವರಿಗೆ ಬುದ್ಧಿ ಹೇಳುತ್ತೆ. ನಾನು ಯಾರ ಸುದ್ದಿ ಹೋಗಿ, ನಾನು ಇಷ್ಟರವರೆಗೆ ಯಾವುದೇ ಒಂದು ಪಕ್ಷದವರ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ನಾನು ಇವತ್ತಿನವರೆಗೆ ನಾನು ಹೇಳಿ ನನ್ನನ್ನು ಕೆಣಕಿಡಬಾರ್ದು. ನಾನು ದ್ವೇಷ ರಾಜಕಾರಣ ಮಾಡಲಿಲ್ಲ, ನಾನು ಅಭಿವೃದ್ಧಿ ಮತ್ತೆ ಪ್ರೀತಿಯ ರಾಜಕಾರಣ ಮಾಡ್ತೇನೆ. ಅದು ನನ್ನ ಉದ್ದೇಶ. ಪುತ್ತೂರಿಗೆ ಅಭಿವೃದ್ಧಿ ಬೇಕು, ಯುವಕರಿಗೆ ಕೆಲಸ ಕೊಡಬೇಕು. ಕೆಲಸ ಕೊಡುವ ಮುಖಾಂತರ ಯಾರು ಧರ್ಮದ ಬಗ್ಗೆ ವಿಷ ಬೀಜ ಬಿತ್ತಾರೆ ಅದನ್ನು ದೂರ ಮಾಡಬೇಕು. ಯುವಕ ಮನೆ ಯುವಕ ಯಾರು ಇದ್ದಾನೆ, ತಾಯಿ ಅತಿ ಪ್ರೀತಿಯಿಂದ ಸಾಕ್ತಾರೆ. ಅದ್ರ ಒಂದು ಗಂಡು ಮಗು ಅಂತ ಹೇಳಿದ್ರೆ ಈ ತಾಯಿಗೆ ಭಾರಿ ಪ್ರೀತಿ. ಹೆಣ್ಣು ಮಗ ಅಂದ್ರೆ ಅಷ್ಟೇ ಕಷ್ಟ, ಅಂದ್ರೆ ಗಂಡು ಮಗ ಅಂದ್ರೆ ಭಾರಿ ಪ್ರೀತಿ, ಭಾರಿ ಚಂದ್ರ. ನನಗೆ ಒಂದು ಹೆಣ್ಣು ಗಂಡು ಮಗ ಇದ್ದಾರೆ, 2 ಹೆಣ್ಣು ಮಕ್ಕಳು. ನನ್ನ ಹೆಂಡತಿ ಹಾಗೆ ಗಂಡು ಮಗನ ಮೇಲೆ ಯಾರೇ ಪ್ರೀತಿ, ಹೆಣ್ಣು ಮಕ್ಕಳು ಬೇಕು, ಆದ್ರೆ ಹೆಣ್ಣು ಮಕ್ಕಳ ಮೇಲೆ ತಂದೆಗೆ ಭಾರಿ ಪ್ರೀತಿ. ಆದ್ರೆ ಈ ಮಕ್ಕಳು ಮಕ್ಕಳ ಮೇಲೆ ತಂದೆ ತಾಯಿಗೆ ಆಸೆ ಇರ್ತದೆ, ನನ್ನ ಮಕ್ಕಳು ಒಳ್ಳೇನಾಗ್ಬೇಕು, ಒಳ್ಳೆ ವಿದ್ಯಾಬುದ್ಧಿ ಕಾಣ್ಬೇಕು, ಒಳ್ಳೆ ಅವನು ಸ್ವಂತ ಕಾಲಲ್ಲಿ ಅವ್ನು ನಿಲ್ಬೇಕಂತ ಮಲ್ರು ಮನಸ್ಸಿರು.